ನಮಸ್ಕಾರ ವೀಕ್ಷಕರೇ, ರೋಹಿಣಿ ಸಿಂಧೂರಿ ಮತ್ತು ಜಿ ರೂಪಾ ಅವರ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ರೋಹಿಣಿ ಸಿಂಧೂರಿ ಅವರ ಆಸ್ತಿ ಎಷ್ಟಿದೆ ಸರ್ಕಾರಿ ದಾಖಲೆಗಳ ಪ್ರಕಾರ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ವಿ. ಇವತ್ತು ನಾವು IPS ಅಧಿಕಾರಿ ಜಿ ರೂಪಾ ಮತ್ತು ಅವರ ಪತಿ ಮುನೀಷ್ ಮೌದ್ಗಿಲ್ ಇವರ ಸಂಪತ್ತು ಎಷ್ಟಿದೆ ಸರ್ಕಾರಿ ದಾಖಲೆಗಳ ಪ್ರಕಾರ. 1969 ಅಖಿಲ ಭಾರತ ಸೇವಾ ನಿಯಮಗಳ ಪ್ರಕಾರ IAS ಮತ್ತು IPS ಅಧಿಕಾರಿಗಳು ಪ್ರತಿ ವರ್ಷ ಸರ್ಕಾರಕ್ಕೆ ತಮ್ಮ ಇಮ್ಮೂವೇಬಲ್ ಸ್ಥಿರಾಸ್ತಿ ಮತ್ತು ಚರಾಸ್ತಿಯ ಮಾಹಿತಿಗಳನ್ನು ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ. ಸೊ ಡಿ ರೂಪ ಅವರು ಕೂಡ ತಮ್ಮ ಸ್ಥಿರಾಸ್ತಿಯ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. 2000 ಬ್ಯಾಚ್ನ ಕರ್ನಾಟಕ ಕೇಡರ್ನ IPS ಅಧಿಕಾರಿ January 29 ಅಂದರೆ ಕಳೆದ ತಿಂಗಳು ಇವರು ತಮ್ಮ ಬಳಿ ಇರುವಂಥ ಇಮ್ಮೂವೇಬಲ್ ಸ್ಥಿರಾಸ್ತಿ ಎಷ್ಟಿದೆ ಎನ್ನುವುದರ ದಾಖಲೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 2 ಅಸೆಟನ್ನು ತೋರಿಸಿದ್ದಾರೆ ಇವರು. ಬೆಂಗಳೂರು ನಗರದ ಬೆಂಗಳೂರು ಉತ್ತರ ತಾಲೂಕಿನ ಜಕ್ಕೂರು ಬಳಿ MCHS ಮೆಟ್ರೋಪಾಲಿಟನ್ ಸಿಟಿ ಹೌಸಿಂಗ್ ಸೊಸೈಟಿಯಿಂದ ಹಂಚಿಕೆ ಆಗಿರುವಂತಹ ಒಂದು ಪ್ಲಾಟ್ December 29, 2011 ಇವರು ಖರೀದಿ ಮಾಡಿದ್ದು. ಅಂದರೆ ಇವರು ಸೇವೆಗೆ ಸೇರ್ಪಡೆ ಆದ 11 ಬಳಿಕ ಈ ಪ್ಲಾಟನ್ನು ಖರೀದಿ ಮಾಡಿದ್ದಾರೆ. ಅದು ಕೂಡ ಅಖಿಲ ಭಾರತ ಸೇವೆಗಳ ಗೃಹ ಸಹಕಾರಿ ಸೊಸೈಟಿಯ ಮುಖಾಂತರ ಈ ಪ್ಲಾಟನ್ನು ಪರ್ಚೇಸ್ ಮಾಡಿದ್ದಾರೆ. ಸೊಸೈಟಿ ಹಂಚಿಕೆ ಮಾಡಿದಂತಹ ಆ ಪ್ಲಾಟ್ನ ಈಗಿನ ಮೌಲ್ಯ 20 ಲಕ್ಷ ರೂಪಾಯಿ. ಇದು ಡಿ ರೂಪ ಅವರ ಹೆಸರಿನಲ್ಲೇ ಇದೆ. 2 ಅಸೆಟು ಬೆಂಗಳೂರು ಉತ್ತರ ತಾಲೂಕಿನ ನಾಗಾವಾರದಲ್ಲಿರುವ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮಂತ್ರಿ ಲಿಥೋಸ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದ್ದಾರೆ 2021 June 25. ಉಳಿತಾಯದ ಹಣ ಮತ್ತು ಆದಿತ್ಯ ಬಿರ್ಲಾ ವಸತಿ ಹಣಕಾಸು ಕಂಪನಿಯಿಂದ ಸಾಲ ಪಡೆದು ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದ್ದರ ಸಂಬಂಧ ಯಾವ ದಿನ ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡಿದರೂ ಅವತ್ತೇ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಫ್ಲ್ಯಾಟ್ನ ಖರೀದಿಯ ವೇಳೆ ಅದರ ಮೌಲ್ಯ ಇದ್ದಿದ್ದು 2.5 ಕೋಟಿ ರೂಪಾಯಿ. ಇದು ಕೂಡ ಡಿ ರೂಪ ಅವರ ಹೆಸರಲ್ಲಿದೆ. ಡಿ ರೂಪ ಅವರ ವೇತನ ಶ್ರೇಣಿ ಸೂಪರ್ ಟೈಮ್ ವೇತನ ಶ್ರೇಣಿ 7 ವೇತನ ಆಯೋಗದ ಪ್ರಕಾರ 1,40,000 ರೂಪಾಯಿ ತಿಂಗಳಿಗೆ. ಇನ್ನು ಮುನೀಷ್ ಮೌದ್ಗಿಲ್ ಇವರ ಹೆಸರಲ್ಲಿರುವಂಥದ್ದು ಕೇವಲ ಒಂದೇ ಒಂದು ಅಸೆಟ್. ನೀವು ಸರ್ಕಾರದ ವೆಬ್ಸೈಟ್ಗೆ ಹೋಗಿ IAS ಅಧಿಕಾರಿಗಳ ಇಮೂವೇಬಲ್ ಅಸೆಟ್ನ ಬಗ್ಗೆ ಡಾಕ್ಯುಮೆಂಟನ್ನು ಹುಡುಕಿದರೆ ಮುನೀಷ್ ಮೌದ್ಗಿಲ್ ಅವರ ಹೆಸರಲ್ಲಿ ಸಿಗುವಂಥದ್ದು ಕೇವಲ ಒಂದೇ ಒಂದು ಅಸೆಟ್. 1998 ಬ್ಯಾಚ್ನ ಕರ್ನಾಟಕ ಕೇಡರ್ನ ಅಧಿಕಾರಿ ಭೂ ಸರ್ವೇಕ್ಷಣೆ ಮತ್ತು ಭೂ ದಾಖಲೆಗಳ ಆಯುಕ್ತರಾಗಿದ್ದರು. ಅವರನ್ನು ಈಗ ಸಿಬ್ಬಂದಿ ಮತ್ತು ಆಡಳಿತಾತ್ಮಕ ಸುಧಾರಣೆಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ವರ್ಗಾವಣೆ ಮಾಡಲಾಗಿದೆ. ಇವರ ಹೆಸರಲ್ಲಿರುವಂಥದ್ದು ಕೇವಲ ಒಂದೇ ಒಂದು ಆಸ್ತಿ, 4 ಎಕರೆ ಭೂಮಿ ಪಂಜಾಬ್ನ ಭಗತ್ ಸಿಂಗ್ ನಗರದಲ್ಲಿ ಇರುವಂಥದ್ದು. ಬಟ್ ಆ ಒಂದು ಸಿಂಗಲ್ ಅಸೆಟ್ ಕೂಡ ಅದು ಇವರು ಖರೀದಿ ಮಾಡಿದ್ದಲ್ಲ, ಬದಲಿಗೆ ಇವರಿಗೆ ಇವರ ತಂದೆಯ ಕಡೆಯಿಂದ ಇನ್ಹೆರಿಟೆಡ್ ಆಗಿ ಅಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು. 2013 ಇವರ ಹೆಸರಿಗೆ ಅದು ಬರುತ್ತೆ. 2011 ಅದು ಮುನೀಷ್ ಮೌದ್ಗಿಲ್ ಅವರ ಹೆಸರಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು 2011 ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ತಂದೆಯ ಹೆಸರಲ್ಲಿ ಇಂಥದ್ದೊಂದು ಆಸ್ತಿ ಇತ್ತು ಎನ್ನುವಂತಹ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಸೊ ಡಿ ರೂಪಾ ಮತ್ತು ಮುನೀಷ್ ಮೌದ್ಗಿಲ್ ದಂಪತಿಯ ಹೆಸರಲ್ಲಿರುವಂಥದ್ದು ಟೋಟಲಿ 3 ಅಸೆಟ್ಗಳಷ್ಟೇ. 2 ಅಸೆಟ್ಟು ಡಿ ರೂಪಾ ಅವರ ಹೆಸರಲ್ಲಿದ್ದರೆ, ಮುನೀಷ್ ಮೌದ್ಗಿಲ್ ಅವರ ಹೆಸರಲ್ಲಿ ಇರುವಂಥದ್ದು ಅವರು ಸಲ್ಲಿಸಿರುವಂತಹ ದಾಖಲೆಗಳ ಪ್ರಕಾರ ಕೇವಲ ಒಂದು, ಅದೂ ಕೂಡ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಅಂದರೆ ತಂದೆಯಿಂದ ಬಂದಿರುವಂತಹ ಅಸೆಟ್.